ಈ ಗಿಡದ ಬಗ್ಗೆ ಹೆಚ್ಚಿಗೆ ತಿಳಿದವರು ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಇದು ನಮ್ಮಲ್ಲಿ ಗಂಧಸೂರ ಹರಡ್ತಕ್ಕಂಥ ಒಂದು ಗಿಡ ಇದು. ಇದು ಬೇರಲ್ಲಿ ಒಂದು ರೀತಿ ಒಳ್ಳೆಯ ಒಂದು ವಾಸನೆ ಇರುತ್ತೆ. ಇದು ಬೇರೆ ಇದರ ಒಂದು ಔಷಧಿಯ ಒಂದು ವಸ್ತು. ವಿಶೇಷವಾಗಿ ಇದನ್ನ ಸರ್ಪ ಸುತ್ತು ಅಂತೇಳಿ ಆಗತ್ತೆ. ಸರ್ಪ ಸುತ್ತು ಅಂತೇಳಿ ಈ ಚಿಕ್ಕದಾಗಿ ಈ ಒಂಥರ ಚರ್ಮರೋಗ ಆದೊಂದು, ಅದನ್ನ ಹಿಂಗೆ ಈಗ ಸೊಂಟಕ್ಕೆಲ್ಲ ಆದ್ರೆ ಹಿಂಗೆ ಸುತ್ತಾಕುವಂಥದ್ದು, ಅಥವಾ ಕೈಗೆ ಕಾಲಿಗೆ ಎಲ್ಲಿ ಬೇಕಾದ್ರೂ ಆಗಬಹುದು, ಅದು ಕತ್ತಿಗೂ ಸಹಿತ ಆಗ್ಬಹುದು. ಅದು ಒಂದು ರೌಂಡ್ ಬಂತು ಅಂತಂದ್ರೆ ಆ ರೌಂಡ್ ಬರ್ಲಿಕ್ಕೆ ಬಿಡಬಾರ್ದು, ಹಳ್ಳಿ ತನಕ ಅದಕ್ಕೆ ಔಷಧಿ ಮಾಡ್ದಕ್ ಬಿಡಬಾರ್ದು ಅಂತೇಳಿ ಒಂದು ನಮ್ಮಲ್ಲಿ ಒಂದು ಪ್ರತೀತಿ ಇದೆ. ಅದು ರೌಂಡ್ ಬಂತು ಅಂತಂದ್ರೆ ಅವನಿಗೆ ಅಪಾಯ, ಜೀವಕ್ಕೆ ಅಪಾಯ ಅಂತೇಳಿ. ಆ ಒಂದು ರೋಗಕ್ಕೆ ಬಹಳ ಒಳ್ಳೆಯದಾದಂತಹ ಒಂದು ಔಷಧಿ ಇದು. ಆನಂತರ ವ್ಯಾಧಿ ಅಂತೇಳಿ ಆಗತ್ತೆ. ಮೊದಲು ಹೊಲ್ ನೋವು ಕಾಣಿಸ್ಕೊಳತ್ತೆ, ಅಥವಾ ಕಿವಿ ನೋವು ಕಾಣಿಸ್ಕೊಳತ್ತೆ, ಆಮೇಲೆ ಇಡೀ ಒಂದು ಲೈನು ಪೂರ್ತಿ ನೋವು ಬರುವಂತಹದ್ದು. ಅವನ ಹತ್ರ ಯಾವುದೇ ಪರಿಸ್ಥಿತಿಯಲ್ಲಿ ಅವನ ಹತ್ರ ಆ ನೋವು ತಡ್ಕೊಳ್ಳೋದು ಅಂದ್ರೆ ಬಹಳ ಕಷ್ಟ ಆಗುವಂತಹದ್ದು. ನಾನು ಹಂಗೇಳಿ ಈ ಹೊಲ್ ನೋವು ಅಂತೇಳಿ ಹೊಲ್ ನೋವಿಗೆ ಈ ಇಂಗ್ಲಿಷ್ ಔಷಧಿಗಳನ್ನು ತಗೊಂಡ್ರು ಅದರಿಂದ ಹೆಚ್ಚಾಗುವಂತಹದ್ದು. ಅದಕ್ಕೆ ಮಾತ್ರ ಈ ವ್ಯಾಧಿ ಸರ್ಪ ಸುತ್ತು ಇಂಥವುಗಳಿಗೆ ಈ ಇಂಗ್ಲಿಷ್ ಔಷಧಿಯಲ್ಲಿ ಔಷಧಿನೇ ಇಲ್ಲ ಅಂತೇಳಿ ನಮ್ಮಲ್ಲಿ ಒಂದು ಹೇಳಿಕೆ ಇದೆ. ಅದು ಸಾಮಾನ್ಯ ಈ ಹಳ್ಳಿ ಔಷಧದ ಬಗ್ಗೆ ತಿಳುವಳಿಕೆ ಇರುವಂತಹ ಒಂದು ಇಲ್ಲಿನ ನಮ್ಮ ಸ್ಥಳೀಯ ಡಾಕ್ಟರ್ಗಳು ಅದೇನಾದರೂ ಆಯಿತು ಅಂತಂದ್ರೆ ಇದಕ್ಕೆ ನಾವು ಔಷಧಿ ಕೊಡೋದಿಲ್ಲ ಇಂಥಲ್ಲಿ ಹೋಗಿ ಅಂತೇಳಿ. ಅಂದರೆ ಈಗ ತಡಕೆ ಬೈಲು ಅಂತೇಳಿ ಅಲ್ಲಿ ಗೌಡ್ರ ಮಂದಿ ಸಾಕಷ್ಟು ಮಂದಿ ಈ ವ್ಯಾಧಿ ಇದಕ್ಕೆ ಮಂತ್ರ ಮಾಡುವಂಥದ್ದು, ತುಂಡೆ ಹಾಕೋದು ಅಂತೇಳಿ ಈ ಕುಕ್ಕನ ಸೊಪ್ಪು ತಗೊಂಡು ಹಿಂಗೆ ಗಾಳಿ ಬೀಸ್ತಾರೆ. ಅದು ಅದರಿಂದ ಬಹಳ ಆಶ್ಚರ್ಯ ಅಂತಂದ್ರೆ ಯಾವುದೇ ಔಷಧಿನೇ ಇಲ್ಲದೆ ಇದ್ರೂ ಸಹಿತ ಅದರಿಂದ ಕಡಿಮೆ ಆಗುವಂಥ ಒಂದು ಪರಿಣಾಮ ಕೊಡುವಂಥ ಒಂದು ಪದ್ಧತಿ ಅದು, ಆ ತುಂಡೆ ಹಾಕೋದು ಆಗುವಂಥದ್ದು. ಇದು ಆ ಒಂದು ಇದರಲ್ಲೂ ಬಳಸುವಂಥದ್ದು ಈ ವ್ಯಾಧಿ ಮತ್ತು ಸರ್ಪ ಸುತ್ತು ಇಂಥವಳಿಗೆ. ಆನಂತರ ಈ ಚಿಕ್ಕ ಪುಟ್ಟ ಕ್ರಿಮಿಕೀಟಗಳು, ನಂಜಿನ ಕ್ರಿಮಿಕೀಟಗಳು ಕಡ್ದಾಗ ಅದಕ್ಕೆ ಉಪಯೋಗಿಸುವಂಥದ್ದು ಬಹಳ ಒಂದು ಒಳ್ಳೆಯ. ಅದರ ನಾಶನಂಜಿನಲ್ಲಿ ಇರುವಂತಹ ಒಂದು ಔಷಧಿ ಸಸ್ಯ ಇದು. ಇಲ್ಲಿ ನಾವು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಈ ಬಿದ್ದ ಎಲೆಗಳನ್ನು ತಗೊಂಡೋಗಿ ತೋಟಕ್ಕೆ ಹಾಕೋದೊಂದು ನಮ್ಮ ಒಂದು ಪದ್ಧತಿ, ಮುಚ್ಚಿಗೆ ಆಗಿ ಮಲ್ಚಿಂಗ್ ಹಾಕಿ ಹಾಕುವಂಥ ಪದ್ಧತಿ. ಆದರೆ ಅದನ್ನು ಮಾಡೋದ್ರಿಂದ ಈ ಗಿಡ ನಾಶ ಆಗ್ತಿರುವಂಥದ್ದು ನನಗೆ ಕಂಡು ಬಂದದ್ರಿಂದ ಈ ಒಂದು ಇದ್ದ ಏರಿಯಾವನ್ನು ನಾವು ಯಾವುದೇ ಇದಕ್ಕೆ ಮುಟ್ಟಿದಕ್ಕೆ ಹೋಗೋದಿಲ್ಲ. ಹಾಗಾಗಿ ಇಷ್ಟು ಒಂಥರ ಕಾಡಿನ ಥರ ಇಲ್ಲಿ ಬೆಳ್ಕೊಂಡಿರುವಂಥದ್ದು. ಸ್ವಲ್ಪನೂ ಅದನ್ನ ಬಯಲು ಮಾಡೋದಕ್ಕೆ ಹೋಗಿಲ್ಲ ಇದನ್ನು ಹಾಗೆ, ಯಾಕೆಂತಂದರೆ ಅಪರೂಪ ಆಗ್ತಾ ಇರುವಂತಹ ಒಂದು ಗಿಡ ಆದ್ರಿಂದ ಇದನ್ನು ಹಾಗೆ ಇಟ್ಕೊಂಡಿದ್ದೇನೆ.